ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಫಿಶ್ ಮಸಾಲ ಫ್ರೈನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಬಂಗಡೆ ಮೀನನ್ನು ಮಸಾಲ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನಿಮಗೆ ಇಷ್ಟವಾದಂತಹ ಯಾವುದೇ ಫಿಶ್ಗೆ ಇರಿ, ಮಸಾಲ ಫ್ರೈ ಮಾಡಬಹುದು. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 8-10 ಕೆಂಪು ಮೆಣಸನ್ನು ತೊಗೊಂಡಿದ್ದೀನಿ, 1/4 ಚಮಚದಷ್ಟು ಜೀರಿಗೆ, 1/4 ಚಮಚದಷ್ಟು ಕೊತ್ತಂಬರಿ, 1/4 ಚಮಚದಷ್ಟು ಪೆಪ್ಪರ್, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಪೌಡರ್ ಹಾಕ್ತಾಯಿದ್ದೀನಿ. ಇದೆಲ್ಲವನ್ನು ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ಇವಾಗ ಇದು ಫೈನ್ ಪೇಸ್ಟಾಗಿ ರುಬ್ಬಿದಾಗಿದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಇದಕ್ಕೆ 1/4 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು 1/4 ಚಮಚದಷ್ಟು ಲಿಂಬೆ ರಸ, ರುಚಿಗೆ ಬೇಕಾದಷ್ಟು ಉಪ್ಪು, ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಪೇಸ್ಟ್ ಸ್ವಲ್ಪ ದಪ್ಪ ಇರಲಿ, ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ. ಇವಾಗ ಮೀನನ್ನು ಹಾಕಿಬಿಟ್ಟು ಎರಡೂ ಸೈಡ್ಗೆ ಹಾಗೆ ಮಿಡ್ಲಿಗೂ ಕೂಡ ಚೆನ್ನಾಗಿ ಈ ಮಸಾಲೆನ ಹಚ್ಚಬೇಕು. ಚೆನ್ನಾಗಿ ಎಲ್ಲ ಕಡೆ ಈ ಮಸಾಲೆನ ಹಚ್ಚಿ ಇದನ್ನು ಒಂದರಿಂದ ಎರಡು ಗಂಟೆ ಹಾಗೆ ಇಡಬೇಕು. ಚೆನ್ನಾಗಿ ಮ್ಯಾರಿನೇಟ್ ಆಗೋಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೋಬೇಕು. ಇವಾಗ 2 ಗಂಟೆ ಆಗಿದೆ, ಎಣ್ಣೆ ಬಿಸಿ ಆಗಿದೆ. ಇವಾಗ ಮೀನು ನೋಡಿದ್ರೆ ಒಂದೇದಾಗಿ ಹಾಕ್ತಾಯಿದ್ದೀನಿ. ಪಾತ್ರೆಯಲ್ಲಿರೋ ಎಕ್ಸ್ಟ್ರಾ ಮಸಾಲೆನ ನೀನು ಹಾಗೆ ಇಡಿ, ಎಲ್ಲವನ್ನು ಹಾಕೋಕ್ಕೆ ಹೋಗಬೇಡಿ. ಮೀನು ಫ್ರೈ ಆಗೋಕ್ಕೆ ಎಷ್ಟು ಮಸಾಲೆ ಬೇಕೋ ಅಷ್ಟು ಮಾತ್ರ ಹಾಕಿ. ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ಇವಾಗ ಒಂದು ಸೈಡ್ ಫ್ರೈ ಆಗಿದೆ, ಟರ್ನ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಬೇಗನೆ ಫ್ರೈ ಆಗುತ್ತೆ, 1-2 ನಿಮಿಷದಲ್ಲೇ. ಇವಾಗ 1-2 ನಿಮಿಷ ಆಗಿದೆ, ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಡ್ತಾ ಇದ್ದೀನಿ. ಇವಾಗ ಈ ಪಾತ್ರೆ ತವಾಗೆ ಇನ್ನೊಂಚೂರು ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಸಾಸಿವೆ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದೆರಡು ಫ್ರೈ ಆದ ನಂತರ ಇದಕ್ಕೆ ಉಳಿದಿರೋ ಪಾತ್ರೆ ನಿಮಗೆ ಎಲ್ಲ ಮಸಾಲೆನೂ ಹಾಕಿ ಇದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 5 ನಿಮಿಷ ಇದನ್ನು ಮಸಾಲೆನೆಲ್ಲ ಇದರನ್ನ ಫ್ರೈ ಮಾಡಬೇಕು. ಇದರದ್ದು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಸ್ವಲ್ಪ ಡಾರ್ಕ್ ಕಲರ್ ಆಗುತ್ತೆ ಇದು. ಇವಾಗ ನೀವು ನೋಡ್ಬೋದು, ನೋಡಿ ಕಲರ್ ಚೇಂಜ್ ಆಗಿದೆ, ಹಾಗೆ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಫ್ರೈ ಮಾಡಿ ಇಟ್ಟಿರೋವಂತಹ ಮೀನನ್ನು ಇದಕ್ಕೆ ಹಾಕಬೇಕು. ಹಾಕಿ ಈ ಮಸಾಲೆನೆಲ್ಲ ಇದಕ್ಕೆ ಎರಡೂ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ನೋಡಿ, ಟೀ ಸ್ಪೂನಿಂದ ನಾನು ಮಸಾಲೆನೆಲ್ಲ ಮೇಲುಗಡೆ ಹಾಕ್ತಾಯಿದ್ದೀನಿ. ಹಾಗೆಯೇ ಇದನ್ನು ಟರ್ನ್ ಮಾಡಿಬಿಟ್ಟು ಇನ್ನೊಂದು ಸೈಡ್ಗೂ ಚೆನ್ನಾಗಿ ಮಸಾಲೆನೆಲ್ಲ ಹಚ್ಚಬೇಕು. ಈ ಫಿಶ್ ಹಾಕಿದ ನಂತರ 1-2 ನಿಮಿಷ ಇದನ್ನು ಫ್ರೈ ಮಾಡಿದರೆ ಸಾಕಾಗುತ್ತೆ, ಯಾಕಂದರೆ ಫಿಶ್ ಆಲ್ರೆಡಿ ಫ್ರೈ ಆಗಿದೆ. ತುಂಬ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಇಷ್ಟು ಮಾಡಿದರೆ ಮಸಾಲ ಫಿಶ್ ಫ್ರೈ ರೆಡಿ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆಯೇ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್.